ಸರಿ, ನೀವೆಲ್ಲ ಯಾಕೆ ಮಗು ಹತ್ರ ಇಲ್ಲ? ಹತ್ರ ಇಟ್ಕೊಂಡು ಮಗು ಆರೈಕೆ ಏನಕ್ಕೆ ಮಾಡಿಲ್ಲ? ಹೆದರಿಕೆ ಬಡಿಯ, ಹೆದರಿಕೆ. ಮಗಿನ ಕಾಯಿಲೆ ತಮ್ಗೆಲ್ಲ ಅಂಟ್ಕೊಳ್ತದ ಅಂತ ದಿಗ್ಲು ಭಯ. ಮಕ್ಕಳಿಂದಾಗಿ ಈಗಾಗ್ಲೇ ಸುಮಾರು ಜನದ ಪ್ರಾಣ ಹೊಂಟೋಗೈತೆ. ಅಂತಹ ಗಂಭೀರವಾದ ಸಮಸ್ಯೆ ಇಲ್ಲ ಅನ್ಸುತ್ತೆ. ನಾನು ಚಿಕಿತ್ಸೆ ಕೊಡ್ತೀನಿ, ಸರಿ ಹೋಗುತ್ತೆ. ನಾನು ಒಂದೆರಡು ಗಿಡಮೂಲಿಕೆಗಳನ್ನ ಹೇಳ್ತೀನಿ, ಯಾರಾದ್ರೂ ಹೋಗಿ ಬೇಗ ತಗೊಂಡ್ಬರ್ಬೇಕು. ಅದೇನ್ ಬೇಕು ಅಂತ ಹೇಳಿ ಒಡೆಯ, ನಮ್ ಜಾಜಿ ತಕ್ಕ ಬತ್ತಲೆ. ಜಾಜಿ ಬಾಯ್ಲಿ. ನನ್ಗದೆಲ್ಲ ಗೊತ್ತದೆ ಒಡೆಯ, ನಾನ್ ತಗೊಂಬರ್ತೀನಿ. ಹೋಗ್ಬಾ. ಒಡೆಯಾ ತಗೊಳ್ಳಿ, ನೀವ್ ಹೇಳಿದ ಸ್ವಪ್ನೆಲ್ಲ ತಗೊಂಬಂದಿದ್ದೀನಿ. ಯಾಕಮ್ಮ ಅಣ್ಣ ಅದಕ್ಕೆ ಇಷ್ಟೋದಾದ್ರೂ ಬಂದಿಲ್ಲ? ನಂಗೆ ಯಾಕೋ ಮನ್ಸಕ್ಕೆ ತುಂಬಾ ಭಯ ಆಗ್ತದೆ. ನನಗೂ ಅದೇ ಆತಂಕ ಆಗ್ತಾ ಇರೋದು ಸತ್ಯ. ಧರ್ಮಸ್ಥಳದಿಂದ ಹೊರಟಾಗ ಒಂದ್ ಕರೆ ಬಂದಿದ್ದು ಅಷ್ಟೇ, ಅದಾದ್ಮೇಲೆ ಯಾವ ಸುದ್ದಿನೂ ಬಂದಿಲ್ಲ. ಏನಾಯ್ತೋ ಏನ್ ಕತೆನೋ ಒಂದು ಗೊತ್ತಾಗ್ತಾ ಇಲ್ಲ. ದೇವ್ರೆ, ಆ ಪಾರ್ವತಿ ಪರಿಸ್ಥಿತಿ ಏನಾದ್ರೂ ಆಗ್ಲಿ, ಆದ್ರೆ ಅಣ್ಣ ಗಂಗಂಗ್ ಮಾತ್ರ ಏನು ತೊಂದರೆ ಆಗದೆ ಸುರಕ್ಷಿತವಾಗಿ ವಾಪಸ್ ಬರ್ಲಪ್ಪ. ಅಣ್ಣ ಅದಕ್ಕೆ ಇನ್ನೇನ್ ಬಂದ್ಬಿಡ್ತಾರೆ ಅಂದಲ್ಲ ಅನ್ಬಂತು, ಇನ್ನ ಬರ್ಲೇ ಇಲ್ಲ. ನಾನು ಅದೇ ಯೋಚನೆ ಮಾಡ್ತಿದ್ದೀನಿ ಚಿನ್ನ, ನನಗೂ ಏನು ಗೊತ್ತಾಗ್ತಾ ಇಲ್ಲ. ಗಂಡ ಹೆಂಡತಿ ಯಾಕಿನ್ನು ಬಂದಿಲ್ಲ ಅಂತ ಪಾಪ ಫುಲ್ಲು ಟೆನ್ಷನ್ ಅಲ್ಲಿ ಇದಾರೆ. ಅವ್ರಿನ್ನು ಯಾಕ್ ಬರ್ಲಿಲ್ಲ ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ. ಆದ್ರೆ ನಾನ್ ಯೋಚನೆ ಮಾಡ್ತಾ ಇರೋದೆ ಬೇರೆ ತರ, ಇವರೆಲ್ಲ ಯೋಚನೆ ಮಾಡ್ತಾ ಇರೋದೆ ಬೇರೆ ತರ. ಗ್ಯಾರಂಟಿ ಅಲ್ಲಿ ಏನೋ ಆಗಿದೆ. ಗಂಗಾನೇ ಏನೋ ಮಾಡಿರ್ತಾಳೆ ಅವ್ರಿಗೆ, ಅಥವಾ ಬೇರೆ ಏನಾದ್ರೂ ಪ್ರಾಬ್ಲಮ್ ಆಗಿರುತ್ತೆ. ಒಟ್ನಲ್ಲಿ ಅವ್ರಿಗಲ್ಲಿ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಅನ್ನೋದು ಸತ್ಯ. ಇವಳು ಯಾಕೆ ನುಗ್ತಿದ್ದಾಳೆ? ಶಂಕರ ಪಾರ್ವತಿ
ಮನೆಗೆ ಬರದೇ ಇರೋ ಹಾಗೆ ಇವಳೆ ಏನಾದ್ರೂ ಮಾಡಿದಾಳೋ ಹೇಗೆ? ನಿಂತ್ಕೋ ಅಲ್ಲಿ. ಏನು ಹೇಳೆ? ನನ್ ಮಗ ಸೊಸೆ ಮನೆಗೆ ವಾಪಸ್ ಬರದೇ ಇರೋ ಹಾಗೆ ನೀನೆ ಏನಾದ್ರೂ ಅಡ್ಡಿ ಮಾಡಿದ್ಯಾ? ಅವ್ರ ತೊಂದ್ರೆ ಆಗೋ ತರ ನೀನೆ ಏನಾದ್ರೂ ಮಾಡಿದ್ಯೋ ಹೇಗೆ ಹೇಳೆ? ಮಾತಾಡು. ಏನ್ ಕುತಂತ್ರ ಮಾಡಿದ್ಯಾ ಅಂತ ಬೊಗಳು. ಶಂಕರ ಪಾರ್ವತಿ ಇನ್ನು ಮನೆಗೆ ಯಾಕೆ ಬಂದಿಲ್ಲ ಹೇಳ್ತೀಯೋ ಇಲ್ವೋ? ಹೇಳು ಹೇಳು ಅಂತಂದ್ರೆ ಏನೇ ಹೇಳಿ? ನಾನು ನನಗೇನು ಗೊತ್ತಿಲ್ಲ, ನಾನ್ ಯಾರಿಗೋ ಏನು ಮಾಡಿಲ್ಲ. ತೆಗಿ ಕೈನ. ಕಳ್ಳ್ರನ್ ನಂಬಿದ್ರು, ನಿಮ್ಮಂತ ಗೋಸುಂಬೆನ್ ಮಾತ್ರ ನಾವ್ ಯಾವತ್ತೂ ನಂಬಲ್ಲ. ಅಮ್ಮ ಹೇಳ್ದಾಗೆ ಇದ್ರಲ್ಲಿ ನಿಮ್ದೇ ಏನೋ ಕುತಂತ್ರ ಇದ್ದೇ ಇರತ್ತೆ. ಅದ್ ಏನು ಅಂತ ಮರ್ಯಾದಿಂದ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಬಾಯ್ ಮುಚ್ಚೆ ಸಾಕು. ಅಲ್ಲ, ನಾನು ನೋಡ್ತಾನೆ ಇದ್ದೀನಿ ನಾನು ಒಬ್ಳು ಬಿಟ್ಟಿ ಸಿಕ್ಕಿದೀನಿ ಅಂತ. ಏನೇ ಆದ್ರೂ ಎಲ್ಲ ನನ್ ತಲೆ ಮೇಲೆ ಕಟ್ತಾ ಇದ್ದೀರಾ ಅಮ್ಮ ಮಗಳು? ಕೇಳಿಸ್ಕೋ, ನಾನ್ ಅವ್ರಿಗೇನಾದ್ರೂ ಮಾಡಿದ್ರೆ ಧೈರ್ಯದಿಂದ ರಾಜ ರೋಷವಾಗಿ ಹೇಳ್ತೀನಿ. ಮುಚ್ಚಿಡೋ ಅವಶ್ಯಕತೆ ನನಗಿಲ್ಲ. ವಿಚಾರಣೆ ಮಾಡಕ್ ಬಂದ್ಬಿಟ್ರು. ಎತ್ಕೋಬೇಡಿ ಬಡಿಯ. ಏನು ಹೆದರ್ಕೋಬೇಡ, ಮದ್ದು ಕೊಟ್ಟಿದ್ದೀನಲ್ವಾ, ಎಲ್ಲ ಸರಿ ಹೋಗುತ್ತೆ. ಇನ್ನೇನು ತೊಂದರೆ ಇಲ್ಲ, ನಾನು ಮದ್ದು ಕೊಟ್ಟಿದ್ದೀನಿ, ಬೇಗ ಹುಷಾರಾಗ್ತಾಳೆ, ಒಂದೆರಡು ದಿನದಲ್ಲಿ ಚೇತರಿಸ್ಕೊಳ್ತಾಳೆ ಅಷ್ಟೇ. ಶಂಭೋ ಶಂಕರ ಹರ ಮಹಾದೇವ. ಯಾಕೋ ತುಂಬಾ ಅತಿ ಆಯ್ತು, ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ. ನಾನೀಗ ಹೊರಡ್ತೀನಿ, ದಯವಿಟ್ಟು ಯಾರು ನನ್ನ ಹಿಂಬಾಲಿಸ್ಕೊಂಡು ಬರಬೇಡಿ. ಅಪ್ಪ ಶಿವಪ್ಪ, ನನ್ನಂತ ಬಡದ ಕಷ್ಟ ನೀಗ್ಸಕ್ಕೆ ಮನುಷ್ಯನಾಗ್ ಬಂದ್ಬಿಟ್ಟಪ್ಪ. ನೀನೇ ದೇವ್ರು ಕಣಪ್ಪ. ಹರ ಹರ ಮಹಾದೇವ್. ಅಯ್ಯೋ ದೇವ್ರೆ, ಏನೇ ಮಾಡಿದ್ರೆ ಕಟ್ಟಿನ ಬಿಡಿಸ್ಕೊಳ್ಳೋದಕ್ಕೆ ಆಗ್ತಿಲ್ವಲ್ಲ, ಏನ್ ಮಾಡ್ಲಿ, ಹೇಗೆಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿ? ಶಂಕರ್ ಅವ್ರನ್ನ ಎಲ್ಲಿ ಅಂತ ಹುಡುಕ್ಲಿ? ಅವ್ರನ್ನ ಹೇಗ್ ಸೇರ್ಕೊಳ್ಳಿ?
ಇದರಿಂದ ಹೇಗ್ ತಪ್ಪಿಸ್ಕೊಂಡು ಹೋಗ್ಲಿ ಈಗ? ದೇವ್ರೆ, ನೀನೆ ಒಂದ್ ದಾರಿ ತೋರ್ಸಪ್ಪ. ತೋರಿಸ್ಬಿಟ್ಟೆ. ಎಲ್ಲಿ ಅಂತ ಹುಡುಕೋದ್ರಿ ನಾ ಪಾರ್ವತಿ? ಅಯ್ಯೋ ಮಂಜುನಾಥ, ಯಾಕಿಂತ ಅಗ್ನಿ ಪರೀಕ್ಷೆ ಕೊಡ್ತಾ ಇದೆಯಾ ನನ್ಗೆ? ಒಡಿಯಾ, ಯಾಕೆ ಯಾಕೆ ನೀವೆಲ್ಲ ಮತಿ ಭ್ರಮಣೆ ಆಗಿರೋರ್ ತರ ಆಡ್ತಾ ಇದ್ದೀರಾ? ನಿಮ್ಮ ಕೋರಿಕೆಗಳನ್ನೆಲ್ಲ ಈಡೇರ್ತಿದ್ದೀನಿ ತಾನೆ, ಮತ್ತ್ಯಾಕೆ ನನ್ನ ಹಿಂದೆ ಬರ್ತಾ ಇದ್ದೀರಾ? ನೀವೆಲ್ಲ ಅನ್ಕೊಂಡಿರೋ ಹಾಗೆ ನಾನೇನ್ ದೇವ್ರಲ್ಲ. ನಿಮ್ ಹಾಗೆ ನಾನು ಒಬ್ಬ ಸಾಮಾನ್ಯ ಮನುಷ್ಯ, ಅರ್ಥ ಮಾಡ್ಕೊಳ್ಳಿ. ಇಲ್ಲ ಒಡೆಯ, ನೀನೇ ನನ್ ದೇವ್ರು. ನೀನೇನ್ ಹೇಳಿದ್ರು ಕೇಳಕ್ಕಿಲ್ಲ, ನಿನ್ ಬಿಟ್ಟು ನಾವು ಹೋಗಕ್ಕೂ ಇಲ್ಲ. ನೋಡಿ, ನೀವು ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದ್ದೀರಾ? ಒಳ್ಳೇದಾಗಲ್ಲ ಇದರಿಂದ. ದಯವಿಟ್ಟು ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಹೊರಟೋಗಿ, ಇಲ್ಲ ಅಂದ್ರೆ ನನಗೆ ಬರ್ತಿರೋ ಕೋಪಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಿಲ್ಲ. ಒಡೆಯ, ನೀವೇನ್ ಮಾಡಿದ್ರು ನಮಗೆ ಸಂತೋಷನೇ. ನೀವು ನಮ್ ದೇವರು, ನೀವು ಕಾಲಿಂದ ಹೋದ್ರು ಅದು ನಮ್ಗೆ ಆಶೀರ್ವಾದ ಅಲ್ವರೋದಟ. ಯಾಕೆ ನಿಮ್ಗೆಲ್ಲ ನಾನು ಹೇಳಿದ್ದು ತಲೆ ಹೋಗ್ತಾ ಇಲ್ಲ ಅಂತ ಅರ್ಥ ಆಗ್ತಿಲ್ಲ? ನಾನು ದೇವ್ರಲ್ಲ ಅಂತ ಗಟ್ಟಿ ಕಿತ್ತೋಗಾಗ ಹೇಳ್ತಾ ಇದ್ರು ನಿಮ್ಗೆ ಅರ್ಥ ಆಗ್ತಿಲ್ವಾ? ಯಾಕ್ ನನ್ನ ಹಿಂದೆ ಮೂರ್ನ ಗಣಪಿದ್ದೀರಾ? ನೀ ನಿಜವಾಗ್ಲೂ ದೇವ್ರೇ ಅಲ್ಲ ಅನ್ನೋದಾದ್ರೆ ನೀ ನಮ್ಮೂರ್ಗೆ ಕಾಲಿಟ್ಗಳಿಗೆ ಮಳೆ ಹೆಂಗ್ ಬಂತು ಮದೇವಾ? ನೀ ಮುಟ್ಟಿದ ತಕ್ಷಣ ಆ ಮಗು ಹೆಂಗ್ ಚಾತರಿಸ್ಕೋತು ನೀನ ಹೇಳು. ಅವಾಗಿಂದ್ಲೂ ನಾನು ಅದನ್ನೇ ಹೇಳ್ತಿರೋದು, ಮಳೆ ಬಂದಿದ್ದು ಕಾಕತಾಳೀಯ, ಆಕಸ್ಮಿಕ. ಮಗು ಹುಷಾರಾಗಿದ್ದು ಯಾವ ಪವಾಡದಿಂದನೂ ಅಲ್ಲ, ನಾನ್ ಕೊಟ್ಟಿದ್ದ ಚಿಕಿತ್ಸೆಯಿಂದ. ಹಂಗಾರೆ ಇಲ್ಲಿವರೆಗೂ ಅದೆಷ್ಟೋ ಡಾಕ್ಟರ್ಗಳ ತವ ತೋರ್ಸಿದೀವಿ, ಆದ್ರೂ ಆ ಮಗ ಯಾಕೆ ಹುಷಾರಾಗ್ಲಿಲ್ಲ? ನೀವು ಚಿಕಿತ್ಸೆ ಕೊಟ್ಟ ತಕ್ಷಣ ಆ ಮಗ ಹೆಂಗ್ ಹುಷಾರಾಯ್ತು ಮಾದೇವ? ಅದನ್ನ ನೀವು ಮಗುನ ಕರ್ಕೊಂಡೋಗಿ ಯಾವ ವೈದ್ಯರಿಗೆ ತೋರಿಸಿದ್ರು ಆ ವೈದ್ಯರನ್ನ ಕೇಳಬೇಕು. ಅವ್ರು ಏನ್ ಪರೀಕ್ಷೆ ಮಾಡಿದ್ರು, ಏನ್ ಚಿಕಿತ್ಸೆ ಕೊಟ್ರು ಅಂತ ನನಗೇನ್ ಗೊತ್ತಾಗ್ಬೇಕು? ನಾನು ಪರೀಕ್ಷೆನ ಸರಿಯಾಗಿ ಮಾಡಿ ಸರಿಯಾದ ಮದ್ದು ಕೊಟ್ಟೆ, ಅದಕ್ಕೆ ಮಗು ಉಳಿತು ಅಷ್ಟೇ. ಹಂಗಂತ ನೀನ್ ಹೇಳ್ತೀಯ ನಮ್ಮೊಡೆಯ? ಈ ಊರ್ನಾಗೆ ಎಷ್ಟೋ ವೈದ್ಯರ ಚಿಕಿತ್ಸೆ ಫಲಕಾರಿಯಾಗದೆ ಎಷ್ಟೋ ಮಕ್ಕಳು
ಸತ್ತೋಗವ್ರೆ, ಅದನ್ನ ನಾವು ನಮ್ ಕಣ್ಣಾರ ನೋಡಿವಿ. ಈಗಲೂ ನಮ್ ನಂಬಿಕೆ ಒಂದೇಯ, ನೀನೇ ನಮ್ ಒಡೆಯ, ನೀನೇ ನಮ್ ದೇವರು, ನೀನೇ ನಮ್ಮ ಮಹಾದೇವ, ಅಷ್ಟೇಯ. ಒಂದ್ ನಿಮಿಷ, ನಿಮ್ ಪ್ರಕಾರ ನಾನು ದೇವ್ರು ಅನ್ನೋದಾದ್ರೆ ನಾನು ಹೇಳಿದ್ದೆಲ್ಲ ಆಗ್ಬೇಕು ತಾನೆ? ಆಗುತ್ತಾ? ಆಯ್ತದೆ ಮಹಾದೇವ, ಪರೀಕ್ಷೆ ಮಾಡಿ ನೋಡು. ಈ ಕ್ಷಣನೇ ಮಳೆನೆ ಬರ್ದೆ ನನ್ನ ಪಾದಗಳಿಗೆ ನೀರ್ ಬಿದ್ದು ಒದ್ದೆ ಆಗ್ಲಿ ಅಂತೀನಿ. ಆಗ್ಬಿಡುತ್ತಾ? ತಪ್ಪಿಸ್ಕೊಂಡ್ಬಿಟ್ಟೋದ್ಲ, ಬಾಗಿಲಿಗೂ ಬೀಗ ಹಾಕಿ ಭದ್ರ ಮಾಡಿದ್ನಲ್ಲ, ಎತ್ತಕೊಂತದ್ಲು. ನೀ ನೀರು ಅಂದ ತಕ್ಷಣ ನಿನ್ ಕಾಲಿಗೆ ನೀರು ಬಿತ್ತಲ್ಲ, ದೇವ್ರತಾವ ಅಲ್ದೆ ಮನುಷ್ಯರ್ತಾವ ನಡೀತದ ಈ ಪವಾಡ ಎಲ್ಲ? ಈ ದೇವ್ರೆ ಪವಾಡನು ಅಲ್ಲ, ಮಣ್ಣು ಅಲ್ಲ. ನಾನು ಹೇಳಿದ ಮಾತುಗಳನ್ನ ಕೇಳಿಸ್ಕೊಂಡು ನಿಮ್ಗಳ ನಂಬಿಕೆನ ಸತ್ಯ ಮಾಡೋದಕ್ಕೆ ಅವಳು ಬೇಕು ಅಂತಾನೆ ನನ್ನ ಕಾಲಿಗೆ ನೀರು ಹಾಕ್ತಿದ್ದಾಳೆ. ಈ ತರ ಎಲ್ಲ ಮೋಸ ಮಾಡಿ ನನ್ನನ್ನು ನಂಬಿಸೋದಕ್ಕಾಗೋದಿಲ್ಲ. ನಮ್ಮ ಮಾತು ಕೇಳಿಸ್ಕೊಳಕ್ಕೆ ಅವಳಿಗೆ ಕಿವಿನೂ ಕೆಳಕ್ಕಿಲ್ಲ, ಮಾತು ಬರಕ್ಕಿಲ್ಲ. ಏನ್ ಹೇಳ್ತಿದ್ದಾಳೆ ಈಕೆ? ಒಡೆಯ, ಅವಳಿಗೆ ನೀವೇ ದೇವರು ಅಂತ ಈಗ್ಲೇ ಯಾರು ಹೇಳಿದ್ರಂತೆ. ನಿನ್ ಪೂಜೆಗೂ ಬರಕ್ಕಾಗ್ಲಿಲ್ಲ, ನಿನ್ ಸೇವೆನೂ ಮಾಡಕ್ಕಾಗ್ಲಿಲ್ಲ, ಅದಕ್ಕೆ ಪಾಯಚಿತ್ತ ಮಾಡ್ಕೊಳ್ಳೋಕೋಸ್ಕರ ಬಂದು ಕಾಲ್ ತೊಳೆದೆ ಅಂತ ಹೇಳ್ತಾವಳೆ. ನೀನೇ ಮಹಾದೇವ ಅಂತ ಹೇಳ್ತಾವಳೆ. Damn it. Yeah.